ಆದ್ದರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ನನ್ನನ್ನು ನಿಷ್ಠಾಭಕ್ತಿಯಿಂದ ಧ್ಯಾನಿಸಿ ಭಜಿಸುವವರು ತತ್ವತಃ ನನ್ನಲ್ಲಿ ಪ್ರವೇಶಿಸುವುದಕ್ಕೆ ಸಮರ್ಥರಾಗ್ತಾರೆ ಅಂತ. ಈ ಮಾತನ್ನು ಕೇಳಿದಾಗ ಅರ್ಜುನನಿಗೆ ಸಂಶಯ ಯಾಕೆ ಉತ್ಪನ್ನವಾಯಿತು ಅಂತಂದರೆ, ಭಕ್ತಿಯೋಗಿಯಾದವನು ಕೂಡ ತನ್ನ ಭಕ್ತಿಯ ವಿಶಿಷ್ಟತೆಯಿಂದ ಭಗವಂತನ ತತ್ವಸ್ವರೂಪವಾದ ಪರಬ್ರಹ್ಮ ಸ್ಥಿತಿಯನ್ನು ಮುಟ್ತಾನೆ. ಜ್ಞಾನಯೋಗಿಯೂ ಕೂಡ ನೇರವಾಗಿ ಅವ್ಯಕ್ತದ ಅನುಸಂಧಾನ ಮಾಡುವುದರ ಮೂಲಕ ಅದೇ ಪರಬ್ರಹ್ಮ ಸ್ಥಿತಿಯನ್ನು ಮುಟ್ತಾನೆ. ಅಂದಮೇಲೆ ಈ ಭಕ್ತಿಯೋಗಿ ಜ್ಞಾನಯೋಗಿಗಳಲ್ಲಿ ಯಾರು ಹೆಚ್ಚು ಶ್ರೇಷ್ಠ ಅಂತ ತಿಳಿಯುವ ಕುತೂಹಲ ಉಂಟಾಗಿದೆ ಅರ್ಜುನನಿಗೆ. ಅರ್ಜುನನ ಈ ಪ್ರಶ್ನೆಗೆ ಶ್ರೀಕೃಷ್ಣ ಸಮಗ್ರ ಭಕ್ತಿಯೋಗವನ್ನು ಪ್ರತಿಪಾದಿಸುವುದಕ್ಕೆ ಮೂಲ ಕಾರಣವಾಗುತ್ತೆ. ಹೇಳ್ತಾನೆ, ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾ ತೇ ಮೇ ಯುಕ್ತತಮಾಮತಾ. ಅರ್ಜುನ, ಯಾರು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನಿತ್ಯಯುಕ್ತರಾಗಿ ಪರಮಶ್ರದ್ಧೆಯಿಂದ ಕೂಡಿ ನನ್ನನ್ನು ಉಪಾಸನೆ ಮಾಡ್ತಾರೋ ಅವರು ಯುಕ್ತತಮರು ಅಂತ. ಇಲ್ಲಿ ಶ್ರೀಕೃಷ್ಣ ಭಕ್ತಿಯೋಗದ ಶ್ರೇಷ್ಠತೆಯನ್ನು ತಿಳಿಸುವುದರ ಮೂಲಕ ಭಕ್ತಿಯೋಗಿಗಳೇ ಯೋಗಿ ಶ್ರೇಷ್ಠರು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ತೇಮೇ ಯುಕ್ತ ತಮಾಮತಾ, ಯುಕ್ತ ಯುಕ್ತತರ ಯುಕ್ತತಮ, ಯುಕ್ತ ಯುಕ್ತತರ ಯುಕ್ತತಮ. ಮೂರನೇ ಡಿಗ್ರಿಯಲ್ಲಿ ಹೇಳ್ತಾ ಇದ್ದಾನೆ, ತೇಮೇ ಯುಕ್ತತಮಾಮತಾ ಅಂತ. ಆದರೆ ಈ ರೀತಿ ಯೋಗಿ ಶ್ರೇಷ್ಠರಾಗಿರಬೇಕಾದ್ರೆ, ಭಕ್ತ ಶ್ರೇಷ್ಠರಾಗಿರಬೇಕಾದ್ರೆ ಮೂರು ಪ್ರಧಾನವಾದ ಅಂಶಗಳು ಅವರಲ್ಲಿ ಇರಬೇಕಾದ್ದು ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಅವು ಯಾವುವು ಅಂದರೆ, ಒಂದನೇದಾಗಿ ಮನಸ್ಸನ್ನು ಅವನಲ್ಲಿ ಇಡಬೇಕಾದ್ದು, ಎರಡನೇದಾಗಿ ನಿತ್ಯವು ಅಂದರೆ ಪ್ರತಿದಿನವು ಅವನಲ್ಲಿ ಅನುರಕ್ತನಾಗಿ ಇರಬೇಕಾದ್ದು, ಮೂರನೇದಾಗಿ ಪರಮ ಶ್ರದ್ಧೆಯಿಂದ ಕೂಡಿರಬೇಕಾದ್ದು. ಮನಸ್ಸನ್ನು ಭಗವಂತನಲ್ಲಿಟ್ಟಿರಬೇಕಾದ್ದು ಬಹಳ ಮುಖ್ಯ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಹಲವು 18 ವಿಚಾರಗಳ ಕಡೆಗೆ ಓಡುತ್ತಲೇ ಇರುತ್ತೆ. ಒಮ್ಮೆ ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದ ಕಾಳಿ ದೇವಾಲಯದಲ್ಲಿ ಪೂಜೆಯು ಕುಳಿತಿದ್ದಾರೆ. ಆ ದೇವಸ್ಥಾನವನ್ನು ಕಟ್ಟಿಸಿದಂತಹ ರಾಣಿ ರಾಸಮಣಿಯು ಕೂಡ ಅಲ್ಲಿ ಕುಳಿತು ಪೂಜೆಯನ್ನು ನೋಡ್ತಾ ಇದ್ದಾಳೆ. ಆಗ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣ ಪರಮಹಂಸರು ಅವಳ ಕೆನ್ನೆಗೊಂದು ಏಟು ಬಾರಿಸುತ್ತಾರೆ. ಹಾಗೆ ಏಟು ಹಾಕ್ತಾ ಹೇಳ್ತಾರೆ, ಏನು ಇಲ್ಲೂ ಅದೇ ಯೋಚನೆಯೇ ಅಂತ. ಶ್ರೀರಾಮಕೃಷ್ಣರ ಸೂಕ್ಷ್ಮ ಮನಸ್ಸು ರಾಣಿ ರಾಸಮಣಿ ಬೇರೇನೋ ಆಲೋಚಿಸ್ತಾ ಇರೋದನ್ನ ಗುರುತಿಸಿಬಿಟ್ಟಿತ್ತು. ಅವಳೇನು ಆಲೋಚಿಸ್ತಾ ಇದ್ದಳು, ಕೋರ್ಟ್ ಕೇಸಿನ ವಿಚಾರ. ಅವಳದ್ದೊಂದು ಕೇಸು ನಡೀತಾ ಇತ್ತು ಕೋರ್ಟಿನಲ್ಲಿ, ಅದರ ಕುರಿತಾಗಿ ಯೋಚಿಸ್ತಾ ಇತ್ತು ಅವಳ ಮನಸ್ಸು. ಅವಳು ಶ್ರೀರಾಮಕೃಷ್ಣರಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಳ್ತಾಳೆ. ಕಬೀರದಾಸರು ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡು ಭಗವನ್ ನಾಮ ಜಪ ಮಾಡ್ತಕ್ಕಂಥವರ ಕುರಿತಾಗಿ ತಮಾಷೆ ಮಾಡ್ತಾ ಹೇಳ್ತಾರೆ, ಕೈಯಲ್ಲೇನೋ ಮಾಲೆ ತಿರುಗ್ತಾ ಇರುತ್ತೆ, ಬಾಯಲ್ಲಿ ನಾಲಿಗೆ ತಿರುಗ್ತಾ ಇರುತ್ತೆ, ಮನಸ್ಸು ಮಾತ್ರ 10 ದಿಕ್ಕುಗಳಲ್ಲೂ ತಿರುಗ್ತಾ ಇರುತ್ತೆ, ಇದು ಸ್ಮರಣೀಯೇ ಅಂತ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ತರಾಗಿರಬೇಕು ಅಂತಂತಂದ್ರೆ, ವಾಲ್ಮೀಕಿ ಸದಾ ರಾಮಧ್ಯಾನದಲ್ಲಿ ನಿರತನಾಗಿದ್ದಾಗ ಅವನ ಸುತ್ತಮುತ್ತ ಹುತ್ತ ಹೇಗೆ ಬೆಳೀತೋ ಹಾಗೆ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ತರಾಗಿರಬೇಕು ಅಂತಂದ್ರೆ, ಶ್ರೀರಾಮನ ಸೋದರನಾದ ಭರತ 14 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರೂ ಕೂಡ ತನ್ನೆಲ್ಲ ಕೆಲಸ ಕಾರ್ಯಗಳ ವರದಿಯನ್ನ ಶ್ರೀರಾಮನ ಪಾದುಕೆಗಳಿಗೆ ಒಪ್ಪಿಸ್ತಾ ಸದಾ ರಾಮ ಚಿಂತನೆಯಲ್ಲಿ ಇದ್ದನಲ್ಲ ಹಾಗೆ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ರ ಆಗಿರಬೇಕು ಅಂತಂದ್ರೆ, ದಿನದ 24 ಗಂಟೆಯು ಶ್ರೀರಾಮನ ಬರವಿಗಾಗಿ ಕಾದು ಕುಳಿತ ಶಬರಿಯಂತೆ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ರ ಆಗಿರಬೇಕು ಅಂತಂದ್ರೆ, ಸೀತಾ ಮಾತೆ ಆ ಲಂಕಾ ಪುರಿಯಲ್ಲಿ
ರಾಕ್ಷಸಿಯರ ನಡುವೆ ಇದ್ರೂ ಕೂಡ, ರಾವಣನ ಕಿರುಕುಳದಿಂದ ಪ್ರತಿದಿನ ಬಾಧಿತರಾದರೂ ಕೂಡ ಸದಾ ರಾಮ 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 ಅಂತ ಹೇಳ್ತಾ ಶ್ರೀರಾಮ ಚಿಂತನೆಯಲ್ಲಿಯೇ ಇದ್ದಂತೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಶ್ರೀರಾಮ ತನ್ನ ಸೋದರ ಲಕ್ಷ್ಮಣನೊಂದಿಗೆ ಕರ್ನಾಟಕದ ಪಂಪಾ ಸರೋವರದ ಬಳಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಸರೋವರದ ತೀರದಲ್ಲಿ ಒಂದು ಕಾಗೆ ಮತ್ತೆ ಮತ್ತೆ ನೀರಿನ ಬಳಿಗೆ ಹೋಗುತ್ತೆ, ಪುನಃ ಅಲ್ಲಿಂದ ಬರುತ್ತೆ. ನೀರನ್ನ ಕುಡಿಯದೇನೇನೆ ಹಾಗೇ ಹಿಂತಿರುಗಿ ಬರ್ತಾ ಇತ್ತು. ಈ ಕಾಗೆಯ ವಿಚಿತ್ರ ವರ್ಣನೆಯನ್ನು ಕಂಡು ಲಕ್ಷ್ಮಣನಿಗೆ ಆಶ್ಚರ್ಯವಾಗುತ್ತೆ. ಅದ್ಯಾಕೆ ಹಾಗೆ ಮಾಡ್ತಾ ಇದೆ ಅಂತ ರಾಮನನ್ನು ಕೇಳ್ತಾನೆ. ರಾಮ ಹೇಳ್ತಾನೆ, ಹೋಗಿ ಆ ಕಾಗೆಯನ್ನು ಕೇಳಿ ನೋಡು ಅಂತ. ಲಕ್ಷ್ಮಣ ಹೋಗಿ ಆ ಕಾಗೆಯನ್ನು ಕೇಳಿದಾಗ ಅದು ಹೇಳುತ್ತೆ, ಏನು ಮಾಡಲಿ, ನನಗೆ ಬಾಯಾರಿಕೆಯೇನೋ ಆಗಿದೆ, ಆದರೆ ನೀರು ಕುಡಿಯೋಣ ಅಂದರೆ ರಾಮಸ್ಮರಣೆ ತಪ್ಪಿ ಹೋಗಿಬಿಡುತ್ತಲ್ಲ ಅಂತ ನೀರು ಕುಡಿಯಿದೆ, ಹಾಗೆ ಹಿಂತಿರುಗುತ್ತಾ ಇದ್ದೇನೆ. ಹಾಗೆ ನನಗೂ ಕೂಡ ಬಾಯಾರಿಕೆ ಆಗಿದೆ, ನೀರು ಕುಡಿಯೋಣ ಅಂದರೆ ಉಪನ್ಯಾಸ ಮಾಡೋದು ನಿಂತು ಹೋಗುತ್ತಲ್ಲ ಅಂತ. ಆದರೆ ಉಪನ್ಯಾಸ ನಿಂತೇ ಹೋಗಿಬಿಡುತ್ತಲ್ಲ ಅಂತ ಒಂದು ಗುಟುಕು ಕುಡದೇ ಬಿಟ್ಟೆ. ಭಗವಂತನಲ್ಲಿ ಮನಸ್ಸನ್ನು ಹೇಗೆ ನೆಟ್ಟಿರಬೇಕು ಅಂತನ್ನೋದಕ್ಕೆ ಈ ಕಾಗೆ ದೊಡ್ಡ ನಿದರ್ಶನವನ್ನು ಕೊಟ್ಟುಬಿಟ್ಟಿದೆ. ಶ್ರೀರಾಮಕೃಷ್ಣರು ಈ ಘಟನೆಯನ್ನು ಎಲ್ಲಿಂದ ಸಂಗ್ರಹಿಸಿದರೂ ಗೊತ್ತಿಲ್ಲ, ಈ ಕಾಗೆ ಇರಲಿಕ್ಕಿಲ್ಲ ಅದು. ಬೃಂದಾವನದ ಗೋಪಿಕಾ ಸ್ತ್ರೀಯರು ಈ ಬಗೆಯ ಭಕ್ತಿಗೆ ಇನ್ನೊಂದು ಉದಾಹರಣೆ. ಯಾ ದೋಹನೆ ಅವಹನನೆ ಮಥನೋಪಲೇಪ ಪ್ರೇಂಖೇಂಕ ನಾರ್ಭರುದಿತೋಕ್ಷಣ ಮಾರ್ಜನಾದೌ ಗಾಯಂತಿ ಚೈನ ಮನುರಕ್ತ ಧಿಯೋ ಅಶ್ರುಕಂಠ್ಯೋ ಧನ್ಯಾ ವ್ರಜ ಸ್ತ್ರೀಯ ಉರುಕ್ರಮ ಚಿತ್ತಯಾನಾಹ ಅನುರಕ್ತವಾದ ಬುದ್ಧಿಯುಳ್ಳಂತಹ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನಲ್ಲಿಯೇ ಅನುರಕ್ತರಾದ ಬುದ್ಧಿಯುಳ್ಳಂತಹ ಗೋಪಿಕಾ ಸ್ತ್ರೀಯರು ಹಾಲು ಕರೆಯುವ ಸಮಯದಲ್ಲಿ, ದವಸ ಧಾನ್ಯಗಳನ್ನು ಕುಟ್ಟುವ ಸಮಯದಲ್ಲಿ, ಮಕ್ಕಳನ್ನು ತೊಟ್ಟಿಲಲ್ಲಿ ಇಟ್ಟು ತೂಗುವ ಸಮಯದಲ್ಲಿ, ಅಳುತ್ತಿರುವ ಮಕ್ಕಳನ್ನು ತೊಟ್ಟಿಲಲ್ಲಿಟ್ಟು ತೂಗುತ್ತಿರುವ ಸಮಯದಲ್ಲಿ, ಅಳುತ್ತಿರುವ ಮಕ್ಕಳನ್ನು ಸಮಾಧಾನಗೊಳಿಸುವುದಕ್ಕೋಸ್ಕರ ಜೋಗಳ ಹಾಡುವ ಸಮಯದಲ್ಲಿ, ಮನೆಯಲ್ಲಿ ನೆಲಕ್ಕೆ ನೀರು ಚಿಮುಕಿಸುವ ಸಮಯದಲ್ಲೂ ಕೂಡ ಶ್ರೀಕೃಷ್ಣನನ್ನೇ ನೆನೆಯುತ್ತಾ ಕಂಬನಿ ದೊಂಬಿ ಗದ್ಗದ ದನಿಯಿಂದ ಅವನ ಸ್ತೋತ್ರವನ್ನೇ ಹಾಡ್ತಾ ಇರ್ತಾರಂತೆ. ತದರ್ಪಿತಾಖಿಲಾಚಾರಿತ ತದ್ವಿಸ್ಮರಣಿ ಪರಮ ವ್ಯಾಕುಲತಾ ಇತಿ ಅಂತ ನಾರದರು ಈ ಭಕ್ತಿಯ ವರ್ಣನೆ ಕೊಡ್ತಾರೆ. ಸಕಲ ಕರ್ಮಗಳನ್ನೂ ಕೂಡ ಭಗವದ್ ಅರ್ಪಣೆ ಮಾಡಿ ಭಗವಂತನ ವಿಸ್ಮರಣೆ ಆಯ್ತಲ್ಲ ಅಂತನ್ನುವ ಕಾರಣದಿಂದ ವ್ಯಾಕುಲನಾಗಿ ಅಳಬೇಕು ಅಂತನ್ನೋದನ್ನ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತೆ ಮನಸ್ಸನ್ನು ಭಗವಂತನ ನೆಲೆಗೊಳಿಸುವ ಬಗೆ ಹೀಗೆ. ಈ ಬಗೆಯ ಸ್ಮರಣೆಯೇ ಭಕ್ತಿಯ ಲಕ್ಷಣ. ಇದಲ್ಲದೆ ಇಲ್ಲಿ ಇನ್ನೂ ಒಂದು ಅಂಶ ಸೇರಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅದು ಯಾವುದು ಅಂತಂದ್ರೆ, ಶ್ರದ್ಧೆಯೋ ಪರಯೋಪೇತಾ ತೇಮೇ ಯುಕ್ತತಮಾಮತಾಹ ಅಂದ್ರೆ, ಶ್ರದ್ಧೆ ಪರಮಶ್ರದ್ಧೆ ಸೇರಿರಬೇಕು ಆ ಭಕ್ತಿಯಲ್ಲಿ. ಭಗವಂತನ ಸ್ಮರಣೆ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಭಗವಂತನ ಸ್ತೋತ್ರ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಭಗವಂತನ ಭಜನೆ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಭಗವಂತನ ಕೈಂಕರ್ಯ ಸೇವಾ ಕಾರ್ಯ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಇಂತಹ ಪರಮಶ್ರದ್ಧೆಯ ಅವಶ್ಯಕತೆಯನ್ನು ಶ್ರೀಕೃಷ್ಣ ಈ ಇಡೀ ಭಗವದ್ಗೀತೆಯಲ್ಲಿ ಆಗಾಗ ಪ್ರಸ್ತಾಪಿಸುತ್ತಲೇ ಇದ್ದಾನೆ. ಅಲ್ಲದೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳ್ತಕ್ಕಂಥ ಒಂದು ಇಡೀ ಅಧ್ಯಾಯದಲ್ಲಿ ಶ್ರದ್ಧೆಯ ಸ್ವರೂಪವನ್ನು ಪರಿಚಯ ಮಾಡಿಸಿಕೊಡ್ತಾನೆ ಶ್ರೀಕೃಷ್ಣ. ಈ ಭಕ್ತಿ ಯೋಗ ಅಂತ ಹೇಳ್ತಕ್ಕಂಥ ಅಧ್ಯಾಯದ ಪ್ರಾರಂಭದಲ್ಲೂ ಕೂಡ ಈ ಶ್ರದ್ಧೆಯ ಅವಶ್ಯಕತೆಯನ್ನು ಹೇಳಿ ಕೊನೆಯ ಶ್ಲೋಕದಲ್ಲಿ ಮತ್ತೊಮ್ಮೆ ಹೇಳ್ತಾನೆ, ಶ್ರದ್ಧಾನ ಮತ್ಪರಮ ಭಕ್ತಾಸ್ತೇ ತೀವ ಮೇ ಪ್ರಿಯಾಹ ಅಂತ. ಅಂದ್ರೆ ನನ್ನ ಮೇಲೆ ಪರಮಶ್ರದ್ಧೆ ಉಳ್ಳವರು ಮಾತ್ರವೇ ನನಗೆ ಅತ್ಯಂತ ಪ್ರಿಯರು ಅಂತ. ಈ ಶ್ರದ್ಧೆಯ ಮಹತ್ವವನ್ನು ತಿಳಿಸೋದಕ್ಕಾಗಿ ಬಗೆ ಬಗೆಯ ಪ್ರಯತ್ನಗಳನ್ನು ಮಾಡಲಾಗಿದೆ.
ಬಗೆ ಬಗೆಯಿಂದ ಹೇಳಲಾಗಿದೆ. ಶ್ರೀರಾಮಕೃಷ್ಣರು ಸರಳ ಶ್ರದ್ಧೆ ಒಂದು ಇದ್ದು ಬಿಟ್ಟರೆ ಏನು ಬೇಕಾದರೂ ಸಾಧಿಸಬಹುದು ನಾವು ಅಂತ. ಈ ಸರಳ ಶ್ರದ್ಧೆ ಒಂದು ಇದ್ದು ಬಿಟ್ಟರೆ ಏನು ತಾನೇ ಸಾಧ್ಯವಿಲ್ಲ ಅಂತ ಹೇಳ್ತಾ ಅವರು ಒಂದು ದೃಷ್ಟಾಂತ ಕಥೆಯನ್ನು ನಮ್ಮ ಮುಂದೆ ಇಡ್ತಾರೆ. ಒಮ್ಮೆ ಒಬ್ಬ ಗುರುವಿನ ಮನೆಯಲ್ಲಿ ಅವನ ಮಗುವಿಗೆ ಅನ್ನಪ್ರಾಶನದ ಕಾರ್ಯ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಆತನ ಶಿಷ್ಯರು ತಮ್ಮ ತಮ್ಮ ಶಕ್ತಿಯಾನುಸಾರ ಆಹಾರ ಸಾಮಗ್ರಿಗಳನ್ನು ತಂದುಕೊಡೋದಕ್ಕೆ ಮುಂದೆ ಬರ್ತಾರೆ. ಆತನ ಶಿಷ್ಯರಲ್ಲಿ ಒಬ್ಬಳು ಬಡ ವಿಧವೆ ಕೂಡ ಇದ್ಲು. ಆಕೆ ಒಂದು ಹಸುವನ್ನು ಸಾಕೊಂಡಿದ್ಲು. ಅವಳು ತನ್ನ ಕಾಣಿಕೆಯಾಗಿ ಒಂದು ತಂಬಿಗೆ ಹಾಲನ್ನು ತಂದು ಗುರುವಿಗೆ ಅರ್ಪಿಸ್ತಾಳೆ. ಆದರೆ ಗುರು ಏನು ತಿಳಿದುಕೊಂಡಿದ್ದ ಅಂತಂದ್ರೆ ತನಗೆ ಬೇಕಾಗತಕ್ಕಂತಹ ಅಂದ್ರೆ ಒಂದಿನ ಕಾರ್ಯಕ್ಕೆ ಬೇಕಾಗತಕ್ಕಂತಹ ಹಾಲು ಮೊಸರು ಎಲ್ಲದರ ಭಾರವನ್ನು ಆಕೆ ವಹಿಸಿಕೊಳ್ತಾಳೆ ಅಂತ ಭಾವಿಸಿಬಿಟ್ಟಿದ್ದಾಳೆ. ಹೇಗೆ ಭಾವಿಸಿದ್ನೋ ದೇವರಿಗೆ ಗೊತ್ತು. ಆದರೆ ಅವಳು ತಂದದ್ದು ಮಾತ್ರ ಒಂದು ತಂಬಿಗೆ ಹಾಲು ಮಾತ್ರ. ಆತ ಬೇಸರಿಸಿಕೊಂಡು ಆಕೆ ತಂದಿದ್ದ ಹಾಲನ್ನು ಒಂದು ಕಡೆ ಚೆಲ್ಲಿ ಬಿಟ್ಟು ಹೇಳ್ತಾನೆ, ನೀನು ಬದುಕಿರೋದಕ್ಕಿಂತ ನೀರಲ್ಲಿ ಬಿದ್ದು ಸಾಯೋದು ಒಳ್ಳೇದು ಅಂತ. ಆಕೆ ಇದನ್ನು ಗುರುವಿನ ಆಜ್ಞೆ ಅಂತಲೇ ಭಾವಿಸಿಕೊಂಡು ನೀರಿನಲ್ಲಿ ಮುಳುಗಿ ಸಾಯೋದಕ್ಕಾಗಿ ನದಿಯ ಹತ್ತಿರ ಬರ್ತಾಳೆ. ಅವಳು ಇನ್ನೇನು ನೀರಿಗೆ ಹಾರಬೇಕು ಅಂತನ್ನುವಾಗ ಶ್ರೀಮನ್ನಾರಾಯಣ, ನಾರಾಯಣ ಸ್ವಾಮಿ ಅಲ್ಲ ಇವರು ಕರೆದ್ರಲ್ಲ, ಶ್ರೀಮನ್ನಾರಾಯಣ ಅವಳ ಶ್ರದ್ಧೆಯನ್ನು ಕಂಡು ಸುಪ್ರೀತನಾಗಿ ಅವಳಿಗೆ ತನ್ನ ದರ್ಶನವನ್ನು ಕೊಟ್ಟು ಹೇಳ್ತಾನೆ, ನೋಡು ಈ ಪಾತ್ರೆಯಲ್ಲಿ ಮೊಸರಿದೆ, ಇದನ್ನ ಬರಿದು ಮಾಡಿದ ಹಾಗೆಲ್ಲ ಮತ್ತೆ ಮತ್ತೆ ಇದರಲ್ಲಿ ಮೊಸರು ತುಂಬಿಕೊಳ್ಳುತ್ತೆ, ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಗುರುವಿಗೆ ಕೊಡು, ಆತ ಸಂತುಷ್ಟನಾಗ್ಬಿಡ್ತಾನೆ ಅಂತ. ಆಕೆ ತಂದುಕೊಟ್ಟಂತಹ ಆ ಅಕ್ಷಯ ಪಾತ್ರೆಯನ್ನು ಕಂಡು ಗುರುವಿಗೆ ಆಶ್ಚರ್ಯವೋ ಆಶ್ಚರ್ಯ. ಗುರು ನಡೆದ ವೃತ್ತಾಂತವನ್ನೆಲ್ಲ ಆಕೆಯ ಬಾಯಿಯಿಂದ ಕೇಳಿ ತಿಳಿತಾನೆ. ಬಳಿಕ ಆಕೆಯನ್ನು ಕರೆದುಕೊಂಡು ನದಿಯ ತೀರಕ್ಕೆ ಬಂದು ಆಕೆಗೆ ಹೇಳ್ತಾನೆ, ನೋಡು ನೀನೀಗ ಶ್ರೀಮನ್ನಾರಾಯಣನನ್ನ ನನಗೆ ತೋರಿಸಿಕೊಡದೆ ಹೋದ್ರೆ ನಾನು ಈ ಕ್ಷಣವೇ ನದಿಗೆ ಬಿಟ್ಟು ಪ್ರಾಣ ತ್ಯಾಗ ಮಾಡಿಬಿಡ್ತೇನೆ ಅಂತ. ಆಗ ಆಕೆ ಪಾಪ ಗುರುವಿನ ಮಾತನ್ನು ನಿಜ ಅಂತಲೇ ನಂಬಿಕೊಂಡು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿಕೊಳ್ತಾಳೆ. ಶ್ರೀಮನ್ನಾರಾಯಣ ತಕ್ಷಣ ಕಾಣಿಸಿಕೊಳ್ತಾನೆ, ಆದರೆ ಗುರುವಿನ ಕಣ್ಣಿಗೆ ಮಾತ್ರ ಗೋಚರನಾಗಲಿಲ್ಲ. ಆಗ ಆ ಶಿಷ್ಯೆ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿಕೊಳ್ತಾಳೆ, ಪ್ರಭು ನೀನು ನನ್ನ ಗುರುವಿನ ಕಣ್ಣಿಗೆ ಗೋಚರನಾಗದೇ ಇತ್ತು ಅಂತಂದ್ರೆ ಅವರೇನಾದರೂ ದೇಹ ತ್ಯಾಗ ಮಾಡಿಬಿಟ್ರು ಅಂದ್ರೆ ನಾನು ಕೂಡ ನೀರಿಗೆ ಹಾರಿ ದೇಹ ತ್ಯಾಗ ಮಾಡಿಕೊಂಡು ಬಿಡ್ತೇನೆ ಅಂತ. ಆಗ ಶ್ರೀಮನ್ನಾರಾಯಣ ಒಂದು ಕ್ಷಣಕಾಲ ಗುರುವಿಗೂ ಕೂಡ ಒಮ್ಮೆ ಕಾಣಿಸಿಕೊಳ್ತಾನೆ ಅಂತ ಈ ಕಥೆಯನ್ನು ಹೇಳಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ನೋಡಿದ್ರ ಸರಳ ಶ್ರದ್ಧೆಯ ದೆಸೆಯಿಂದ ಆಕೆಗೂ ಭಗವಂತನ ದರ್ಶನವಾಯಿತು, ಆಕೆಯ ಗುರುವಿಗೂ ಭಗವಂತನ ದರ್ಶನವಾಯಿತು ಅಂತ. ನಿಜ, ಅವನವನ ಶ್ರದ್ಧೆಗೆ ತಕ್ಕಂತೆ ಅವನವನ ಸಿದ್ಧಿ. ಆದ್ರಿಂದಲೇ ಸ್ವಾಮಿ ವಿವೇಕಾನಂದರು ಘರ್ಜಿಸ್ತಾರೆ, ನಾನು ನಿರೀಕ್ಷಿಸುತ್ತಿರುವುದು ಇಂತಹ ಅಚಲ ಶ್ರದ್ಧೆಯನ್ನು, ನಮ್ಮಲ್ಲಿನ ದೊಡ್ಡ ಅಭಾವವೇ ಈ ಶ್ರದ್ಧೆಯದು, ಈಗ ನಮ್ಮ ಮುಂದಿರುವ ದೊಡ್ಡ ಕೆಲಸವೇ ಈ ಶ್ರದ್ಧೆಯನ್ನು ಮರಳಿ ಪಡೆಯುವುದು, ಸುಮ್ಮನೆ ಕಂಡದ್ದನ್ನೆಲ್ಲ ಗೇಲಿ ಮಾಡಿಕೊಂಡು ತಿರುಗುವ ಕ್ಷುದ್ರತೆಯನ್ನು ತೆಗೆದೊಗೆದು ಶಕ್ತಿಶಾಲಿಗಳಾಗಿ ಶ್ರದ್ಧಾವಂತರಾಗಿ ಬಳಿಕ ಏನನ್ನು ಬೇಕಾದರೂ ಸಾಧಿಸಬಲ್ಲಿರಿ. ಶ್ರದ್ಧೆ ಅವಿಚಲ ಜಾಜ್ವಲ್ಯಮಾನ ಶ್ರದ್ಧೆ, ನಿಮ್ಮಲ್ಲಿ ನಿಮಗೆ ಶ್ರದ್ಧೆ, ದೇವರಲ್ಲಿ ಶ್ರದ್ಧೆ, ಇದೇ ಪ್ರಬಲ ಶಕ್ತಿಯ ರಹಸ್ಯ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ನಮ್ಮ ಜೀವನದಲ್ಲಿ ಈ ದಿವ್ಯ ಶ್ರದ್ಧೆಯನ್ನ ಬೆಳೆಸಿಕೊಳ್ಳೋದಕ್ಕಾಗಿ ನಮ್ಮ ಋಷಿಗಳು ಎಂತೆಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವೇನಾದರೂ ಕೂಲಂಕುಷವಾಗಿ ಪರೀಕ್ಷಿಸಿದರೆ ಗಮನಿಸಿದರೆ ನಮಗೆ ಆಶ್ಚರ್ಯವಾಗದೇ ಇರಲಿಕ್ಕಿಲ್ಲ. ನಾವು ದಿನನಿತ್ಯ ಊಟ ಮಾಡುವಾಗ ಹೇಳುವಂತಹ ಮಂತ್ರವೊಂದನ್ನು ನೋಡೋಣ. ಈ ಮಂತ್ರ ನಾರಾಯಣ ಉಪನಿಷತ್ತಿನಲ್ಲಿ ಇದೆ. ಶಬ್ದಾಯಾಂ ಪ್ರಾಣೇ ನಿವಿಷ್ಟೋ ಮೃತಂಜುಹೋಮಿ
ಶ್ರದ್ಧಾಯಾಮ ಪಾನೇ ನಿವಿಷ್ಟೋ ಮೃತಂಜುಹೋಮಿ ಶ್ರದ್ಧಾಯಾಂ ವ್ಯಾನೇ ನಿವಿಷ್ಟೋ ಮೃತಂಜುಹೋಮಿ ಶ್ರದ್ಧಾಯಾಮುದಾನೇ ನಿವಿಷ್ಟೋ ಮೃತಂಜುಹೋಮಿ ಶ್ರದ್ಧಾಯಾಗುಂಸಮಾನೇ ನಿವಿಷ್ಟೋ ಮೃತಂಜುಹೋಮಿ. ಇದು ಊಟದ ಹೊತ್ತಿಗೆ ಹೇಳುವಂತಹ ಮಂತ್ರ. ಬಹುಶಃ ನಮ್ಮಲ್ಲಿ ಈಗ ಈ ಮಂತ್ರಗಳನ್ನು ಉಚ್ಚರಿಸುವವರು ಬಹಳ ಕಡಿಮೆ. ನಮಗೆ ಸಂಧ್ಯಾವಂದನೆಯನ್ನೇ ಮಾಡೋದಕ್ಕೆ ಸಹನೆಯಿಲ್ಲ, ಸಮಯವಿಲ್ಲ. ಇನ್ನು ಈ ಮಂತ್ರಗಳನ್ನೆಲ್ಲ ಊಟದ ಹೊತ್ತಿಗೆ ಯಾರು ಹೇಳ್ತಾರೆ? ಆದರೆ ನಮ್ಮ ಋಷಿಗಳು ಕಂಡು ಹುಡುಕಿದಂತಹ ಈ ಮಂತ್ರಗಳ ಅರ್ಥವನ್ನು ಗ್ರಹಿಸಿದಾಗ ಅವುಗಳ ಪ್ರಾಶಸ್ತ್ಯ ನಮಗೆ ಅರಿವಾಗುತ್ತೆ. ಈಗ ಹೇಳಿದಂತಹ ಮಂತ್ರಗಳ ಅರ್ಥ ಏನು ಅಂತಂದ್ರೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಪ್ರಾಣಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಅಪಾನಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ವ್ಯಾನಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಉದಾನಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಸಮಾನಕ್ಕೆ ಅರ್ಪಿಸ್ತೇನೆ ಅಂತ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತನ್ನುವ ಐದು ಬಗೆಯ ಪ್ರಾಣಶಕ್ತಿಗಳು ನಮ್ಮ ಶರೀರದಲ್ಲಿ ಇವೆ. ಈ ಐದು ಪ್ರಾಣಗಳು ಸಮಾನವಾಗಿ ನಮ್ಮ ಶರೀರದಲ್ಲಿ ಹರಿದಾಡಿದಾಗ ನಮ್ಮ ಆರೋಗ್ಯ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಉನ್ನತ ಮಟ್ಟದಲ್ಲಿ ಇರುತ್ತೆ. ಅದರ ಪರಿಣಾಮವಾಗಿ ನಾವು ಲೌಕಿಕ ವಿದ್ಯೆಯನ್ನು, ಆಧ್ಯಾತ್ಮಿಕ ವಿದ್ಯೆಯನ್ನು ಅತ್ಯಂತ ಸುಲಭವಾಗಿ ಗ್ರಹಿಸುವುದಕ್ಕೆ ಸಮರ್ಥರಾಗುತ್ತೇವೆ. ಎಲ್ಲ ಬಗೆಯ ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತೆ ಅಂತ. ನಮ್ಮ ಶರೀರದಲ್ಲಿ ನಾನಾಗಲೇ ಹೇಳಿದಂತೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತಕ್ಕಂಥ ಈ ಪಂಚ ಪ್ರಾಣಗಳು ಹರಡಿಕೊಂಡಿವೆ. ಇವುಗಳು ಶರೀರದ ಪ್ರಧಾನ ಶಕ್ತಿ. ಈ ಪ್ರಾಣವೇ ಭಗವಂತನ ವ್ಯಕ್ತ ಸ್ವರೂಪ. ನಾವು ತಿನ್ನತಕ್ಕಂಥ ಆಹಾರ ನಮ್ಮ ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ವಿನಿಯೋಗವಾಗಿ ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲವಾಗಬೇಕಾದರೆ ಈ ಪಂಚ ಪ್ರಾಣಗಳ ಸಹಾಯ ಬೇಕೇ ಬೇಕು. ಆದ್ದರಿಂದ ಊಟಕ್ಕೆ ಕೈ ಹಚ್ಚುವ ಮೊದಲು ಈ ಪ್ರಾರ್ಥನೆಯನ್ನು ಮಾಡ್ತಾ ಪಂಚ ಪ್ರಾಣಗಳಿಗೆ ಐದು ತುತ್ತನ್ನು ಸಾಂಕೇತಿಕವಾಗಿ ಆಹುತಿ ಕೊಟ್ಟು ಆಮೇಲೆ ಪ್ರಾರ್ಥಿಸಿಕೊಳ್ಳಲಾಗುತ್ತೆ. ಬ್ರಹ್ಮಣಿಮ ಆತ್ಮಾಮೃತತ್ವಾಯ, ಬ್ರಹ್ಮಣಿಮ ಆತ್ಮಾಮೃತತ್ವಾಯ ಅಂತಂದ್ರೆ, ಈ ಆಹುತಿಗಳ ಮೂಲಕ ನನ್ನ ಆತ್ಮ ಪರಮಾತ್ಮನಲ್ಲಿ ಸೇರಿ ಅಮೃತತ್ವ ಪಡೆಯುವಂತಾಗಲಿ ಅಂತಲೇ ಈ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನ, ಈ ಬಗೆಯ ಪ್ರಾರ್ಥನೆಯ ವೈಶಿಷ್ಟ್ಯವನ್ನ ನಾವು ಗಮನಿಸಿ ನೋಡಬೇಕು. ಏನು ಅಂತಂದ್ರೆ, ನಮಗೊಂದು ಹೊಟ್ಟೆ ಅಂತ ಇದ್ದ ಮೇಲೆ ಊಟ ಮಾಡಿ ಹಸುವೆ ಹಿಂಗಿಸಿಕೊಳ್ಳುವಂತಹ ಕೆಲಸ ನಮಗೆ ತಪ್ಪಿದ್ದಲ್ಲ. ಆದರೆ ಈ ದೈನಂದಿನ ಸಾಮಾನ್ಯ ಕೆಲಸವನ್ನು ಕೂಡ ಪೂಜೆಯ ರೂಪದಿಂದ ಮಾಡಿದರೆ ಇದರಿಂದ ಸಹಜವಾಗಿ ಹಸಿವೆಯೂ ಹಿಂಗುತ್ತೆ, ಆಧ್ಯಾತ್ಮಿಕ ಲಾಭವೂ ಆಗುತ್ತೆ. ದಿನ ಬೆಳಗಾದರೆ ನಾವು ಮಾಡಲೇಬೇಕಾದಂತಹ ಊಟವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಪರಮ ಶ್ರದ್ಧೆಯಿಂದ ಮಾಡುವ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ನಮ್ಮ ಪೂರ್ವಜರ ವಿವೇಕ ದೃಷ್ಟಿ ಎಷ್ಟು ಅಸದೃಶವಾದದ್ದು ಅಂತ ಅನ್ನೋದನ್ನು ನಾವು ಗಮನಿಸಿ ನೋಡಬೇಕು. ಇದಾದ ಮೇಲೆ ಊಟ ಮಾಡುವವನು ಅಮೃತೋಪಸ್ತರಣಮಸಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಕುಡಿಬೇಕು. ಇದರ ಅರ್ಥ ಏನು ಅಂತಂದ್ರೆ, ಇದೀಗ ತಾನೇ ಹೊಟ್ಟೆಯೊಳಗೆ ಹಾಕುವಂತಹ ಅಮೃತಮಯನಾದ ಅನ್ನ ಬ್ರಹ್ಮನಿಗೆ ಇದು ಮಂತ್ರಪೂರ್ವಕವಾದ ನೀರಿನ ಆಸನ. ನಾವು ಯಾವ ವಸ್ತುವನ್ನು ಶ್ರೇಷ್ಠವಾದದ್ದು ಅಂತ ಭಾವಿಸ್ತೇವೋ ಅದನ್ನು ಶ್ರೇಷ್ಠವಾದ ಆಸನದ ಮೇಲೆ ಇಡುತ್ತೇವೆ. ಹಾಗೇನೇ ಇಲ್ಲಿ ನಾವು ಅತ್ಯಂತ ಶ್ರೇಷ್ಠವಾದ ಅನ್ನ ಬ್ರಹ್ಮವನ್ನು ಹೊಟ್ಟೆಯೊಳಗೆ ಇಳಿಸ್ತಾ ಇದ್ದೇವೆ. ಇದಕ್ಕೆ ಆಸನ ಯಾವುದು ಅಂತಂದ್ರೆ, ಅಮೃತೋಪಸ್ತರಣಮಸಿ ಅಂತ ಹೇಳಿ ಕೂಡಿದಂತಹ ಮಂತ್ರೋದಕ. ಇದಾದ ಮೇಲೆ ಪುನಃ ಪ್ರಾರ್ಥನಾ ರೂಪವಾಗಿ ಪಂಚ ಪ್ರಾಣಗಳಿಗೆ ಆಹಾರವನ್ನು ಸಮರ್ಪಿಸಬೇಕು.
ಅದನ್ನು ಕೂಡ ಹೇಗೆ ಸಮರ್ಪಿಸಬೇಕು? ಶ್ರದ್ಧೆಯಿಂದ, ಪ್ರೀತಿಯಿಂದ. ಶ್ರದ್ಧಾಯಾಂ ಪ್ರಾಣೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಪ್ರಾಣಾಯ ಸ್ವಾಹಾ. ಶ್ರದ್ಧಾಯಾಮುದಾ ಶ್ರದ್ಧಾಯಾಮಪಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಅಪಾನಾಯ ಸ್ವಾಹಾ. ಶ್ರದ್ಧಾಯಾಂ ವ್ಯಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ವ್ಯಾನಾಯ ಸ್ವಾಹಾ. ಶ್ರದ್ಧಾಯಾಮುದಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಉದಾನಾಯ ಸ್ವಾಹಾ. ಶ್ರದ್ಧಾಯಾಗಂ ಸಮಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಸಮಾನಾಯ ಸ್ವಾಹಾ. ಈ ಮಂತ್ರದ ಅರ್ಥ ಏನು ಅಂತಂದ್ರೆ, ನಾನು ಶ್ರದ್ಧೆಯಿಂದ ಸಮರ್ಪಿಸಿದ ಈ ಅನ್ನ ಚೆನ್ನಾಗಿ ಜೀರ್ಣವಾಗಿ ಶರೀರಗತವಾಗಲಿ ಮತ್ತು ಮಂಗಳಪ್ರದವಾಗಲಿ ಅಂತ ಹೀಗೆ ಹೇಳ್ತಾ, ಯಾವ ಭಗವಂತ ನಮ್ಮಲ್ಲಿ ಪ್ರಾಣರೂಪದಿಂದ, ಅಪಾನರೂಪದಿಂದ, ವ್ಯಾನರೂಪದಿಂದ, ಉದಾನರೂಪದಿಂದ ಹಾಗೂ ಸಮಾನ ರೂಪದಿಂದ ಇದಾನೋ ಅವನಿಗೆ ಪರಮ ಶ್ರದ್ಧೆಯಿಂದ ಅರ್ಪಿಸಬೇಕು. ಹೀಗೆ ಊಟ ಮುಗಿಸಿದ ಮೇಲೆ ಅಮೃತಾಪಿಧಾನಮಸಿ ಅಂತ ಹೇಳ್ತಕ್ಕಂಥ ಈ ಮಂತ್ರ ಹೇಳಿ ಒಂದು ಉದ್ಧರಣೆ ನೀರು ಕುಡಿಯಬೇಕು. ಇದರ ಅರ್ಥ ಏನು ಅಂತಂದ್ರೆ, ಈಗ ತಾನೇ ಒಳಗೆ ಕಳಿಸಿದಂತಹ ಅಮೃತೋಪಮವಾದ ಅನ್ನ ಬ್ರಹ್ಮಕ್ಕೆ ಈ ಮಂತ್ರಪೂರ್ವಕವಾದ ಹೊದಿಕೆ ಅಂತ. ಆಮೇಲೆ ಪುನಃ ಪ್ರಾರ್ಥನಾ ರೂಪಕ ಪೂರ್ವಕವಾಗಿ ಮಂತ್ರ ಹೇಳೋದಕ್ಕಿದೆ. ಶ್ರದ್ಧಾಯಾಂ ಪ್ರಾಣೇ ನಿವಿಷ್ಯಾಮೃತಗಂ ಹುತಂ ಪ್ರಾಣಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಮ ಪಾನೇ ನಿವಿಷ್ಯಾಮೃತಗಂ ಹುತಂ ಅಪಾನಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಂ ವ್ಯಾನೇ ನಿವಿಷ್ಯಾಮೃತಗಂ ಹುತಂ ವ್ಯಾನಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಮುದಾನೇ ನಿವಿಷ್ಯಾಮೃತಗಂ ಹುತಂ ಉದಾನಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಗಂ ಸಮಾನೇ ನಿವಿಷ್ಯಾಮೃತಗಂ ಹುತಂ ಸಮಾನಮನ್ನೇನಾಪ್ಯಾಯಸ್ವ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಪರಮ ಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನ ಪ್ರಾಣಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ ನನ್ನ ಪ್ರಾಣಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನು ಅಪಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದ ನನ್ನ ಅಪಾನ ಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯವಾದ ಅನ್ನವನ್ನು ವ್ಯಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ ನನ್ನ ವ್ಯಾನ ಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನ ಉದಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ ನನ್ನ ಉದಾನ ಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನು ಸಮಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ
ನನ್ನ ಸಮಾನ ಶಕ್ತಿ ವರ್ಧಿಸಲಿ ಅಂತ. ಈ ಭಾವನೆಯೆಲ್ಲ ಎಷ್ಟು ಅದ್ಭುತವಾಗಿದೆ ನೋಡಿ. ಊಟದ ಪ್ರಾರಂಭದಲ್ಲಿ ಪರಮ ಶ್ರದ್ಧೆಯಿಂದ ಆಧಾರಪೂರ್ವಕವಾಗಿ ಒಳಗಿರುವ ಪ್ರಂಚ ಪ್ರಾಣಗಳಿಗೆ ಅಮೃತಮಯವಾದ ಅನ್ನವನ್ನ ಅರ್ಪಿಸ್ತೇನೆ ಅಂತ ಹೇಳಿದ್ದಲ್ಲದೆ ಊಟ ಮುಗಿದ ಮೇಲೆ ಅಷ್ಟೇ ಶ್ರದ್ಧೆಯಿಂದ ಆಧಾರಪೂರ್ವಕವಾಗಿ ಅರ್ಪಿಸಿದ್ದೇನೆ ಅಂತ ಹೇಳಿ ಆಯಾಯ ಶಕ್ತಿಗಳು ನನ್ನಲ್ಲಿ ವರ್ಧಿಸಲಿ ಅಂತ ಪ್ರಾರ್ಥಿಸಿಕೊಳ್ಳತಕ್ಕಂತಹ ಈ ವ್ಯವಸ್ಥೆಯಲ್ಲಿ ಎಂತಹ ಶ್ರದ್ಧಾಮಯ ಮನೋಭಾವ ಇದೆ ಅನ್ನೋದನ್ನ ಗಮನಿಸಿ ನೋಡಬೇಕು. ತಟ್ಟೆಗೆ ಊಟವನ್ನು ಬಡಿಸೋದೇ ತಟ, ತಟ್ಟೆಗೆ ಊಟವನ್ನು ಬಡಿಸೋದೇ ತಡ, ಗಬಗಬನೆ ಬಕಾಸುರನ ಹಾಗೆ ಹೊಟ್ಟೆಗೆ ಒಂದಿಷ್ಟು ತುಂಬಿಕೊಳ್ಳೋದು, ತುಂಬಿಕೊಂಡು ಆಫೀಸಿಗೋ ಫ್ಯಾಕ್ಟ್ರಿಗೋ ಓಡೋದು ಹೇಗಿದೆ. ಈ ತರಹ ಶ್ರದ್ಧಾಪೂರ್ವಕವಾಗಿ ಪೂಜ್ಯ ಬುದ್ಧಿಯಿಂದ ಊಟ ಮಾಡೋದು ಹೇಗಿದೆ. ಶ್ರೀಮದ್ ಭಗವದ್ಗೀತೆಯ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಶ್ರದ್ಧಾಮಯೋಯಂ ಪುರುಷ ಯೋ ಯಶ್ರದ್ಧ ಸ ಏವ ಸಹ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಶ್ರದ್ಧಾವಂತನೇ. ಆದರೆ ಯಾರ ಶ್ರದ್ಧೆ ಯಾವ ಮಟ್ಟದ್ದೋ ಅವನ ವ್ಯಕ್ತಿತ್ವ ಅಂತಹ ಮಟ್ಟದ್ದಾಗಿರುತ್ತೆ ಅಂತ. ಮನುಷ್ಯನಿಗೂ ಇರುವ ವ್ಯತ್ಯಾಸ ಈ ಶ್ರದ್ಧೆಯಲ್ಲಿದೆ. ಮಂದ ಶ್ರದ್ಧೆ ಇರುವವನು ಸಾಮಾನ್ಯ ಮನುಷ್ಯ, ಮಧ್ಯಮ ಶ್ರದ್ಧೆ ಇರುವವನು ಮಧ್ಯಮ ಮಟ್ಟದ ಮನುಷ್ಯ, ಉತ್ತಮ ಶ್ರದ್ಧೆ ಇರುವವನು ಶ್ರೇಷ್ಠ ಮನುಷ್ಯ. ಆದ್ರಿಂದಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಶ್ರದ್ಧಯಾ ಪರಯೋಪೇತಾ ತೇಮೇ ಯುಕ್ತತಮಾ ಮತಾಹ ಅಂತ. ಯಾರು ನನ್ನನ್ನು ಪರಮ ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೋ ಅವರೇ ಅತ್ಯಂತ ಶ್ರೇಷ್ಠ ಯೋಗಿಗಳು ಅಂತ. ಹೀಗೆ ಭಕ್ತಿಯಲ್ಲಿ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಸೇರಿಕೊಂಡಿರಬೇಕು, ಶ್ರದ್ಧೆಯಲ್ಲಿ ಭಕ್ತಿ ಸೇರಿಕೊಂಡಿರಬೇಕು. ಹಾಗಿದ್ದರೆ ಮಾತ್ರ ನಾವು ಭಗವಂತನಿಗೆ ಪ್ರಿಯರಾಗುತ್ತೇವೆ. ಶ್ರೀಕೃಷ್ಣ ತನಗೆ ಎಂಥವರು ಪ್ರಿಯ ಅನ್ನೋದನ್ನು ಬಹು ಸ್ಪಷ್ಟವಾಗಿ ವಿವರಿಸೋದನ್ನ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀಕೃಷ್ಣನ ಕೃಪೆಯಿಂದ ನಾಳೆ ಸಂಜೆ 5:45 ಮುಂದುವರಿಸ್ತೇನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ವಸುದೇವ ಸುತಂ ದೇವಂ ಕಂಸ ಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಹರಿ ಓಂ ತತ್ಸತ್.